ಈ ಸ್ಟೋರಿಯ ಆರಂಭಕ್ಕೂ ಮುನ್ನ ನೀವು ತಿರುಪತಿಯಲ್ಲಿ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಮಧ್ಯದಲ್ಲಿರೋದನ್ನು ಪಕ್ಕದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅವರ ಪಕ್ಕದಲ್ಲಿ ಇನ್ನೊಂದು ಬದಿಲಿ ಆರ್ ಅಶೋಕ್ ಅವರು ಮತ್ತು ಅವರ ಹಿಂದೆ ಯಲಹಂಕದ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಇರುವಂತಹ ಒಂದು ದೃಶ್ಯವನ್ನು ನೋಡಿದ್ರಿ ಇತ್ತೀಚೆಗೆ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಮಂತ್ರಾಲಯದಲ್ಲಿ ತಮ್ಮ ಕುಟುಂಬದೊಂದಿಗೆ ಕಾಣಿಸಿಕೊಂಡಿದ್ದರು ಆದರೆ ಈಗ ತಿರುಮಲ್ಲದಲ್ಲಿ ಅಂದರೆ ತಿರುಪತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಯಾಕೆ ಅವರನ್ನು ಸಂಸದೀಯ ಮಂಡಳಿಗೆ ಮತ್ತು ಚುನಾವಣಾ ಸಮಿತಿಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ ಮೇಲೆ ಬಿ ಜೆ ಪಿ ಹೈಕಮಾಂಡ್ ಮತ್ತು ರಾಜ್ಯ ಬಿ ಜೆ ಪಿ ಹೇಳ್ತಿರೋ ಪ್ರಕಾರ ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕದ ಮೇಲೆ ಬಿ ಎಸ್ ವೈಸುತ್ತಲು ಯಾಕೆ ಇವರೆಲ್ಲ ಇದ್ದಾರೆ ಬಂಗಾರದ ಪಂಜರದ ಮಧ್ಯೆ ರಾಜಾ ಹುಲಿ ಇದೆ ಅನ್ನೋದನ್ನ ರಾಧಿಕಾ ಮೀಡಿಯಾ ಮತ್ತು ಪ್ರತಿಕ್ಷಣ ಒಟ್ಟಿಗೆ ಹೇಳಿತು ಎಲ್ಲೋ ಒಂದು ಕಡೆ ಮತ್ತೂ ಒಂದು ಚರ್ಚೆ ಇದೀಗ ಶುರುವಾಗಿದೆ ಬಿ ಎಸ್ ಯಡಿಯೂರಪ್ಪ ಎನ್ನುವಂತಹ ಹುಲಿ ಸಿದ್ದರಾಮಯ್ಯ ಎನ್ನುವಂತಹ ಹುಲಿಯ ಈ ಎರಡೂ ಜೋಡಿಗಳ ಮಧ್ಯೆ ಯಾವುದೇ ಸಂಪರ್ಕ ಇರಬಾರ್ದು ಆ ಒಂದು ಸಂಪರ್ಕ ಇದ್ರೆ ಆ ಸಂಪರ್ಕ ಕೊಂಡಿಯನ್ನು ಕತ್ತರಿಸಬೇಕು ಇವರಿಬ್ಬರ ನಡುವಿನ ಒಳ ಒಪ್ಪಂದಗಳು ಅಥವಾ ಒಳ ಮೈತ್ರಿಗಳು ಆದರೆ ಅದು ಬಿ ಜೆ ಪಿಗೆ ನಷ್ಟವಾಗುತ್ತೆ ಬದಲಾಗಿ ವೈಯಕ್ತಿಕವಾಗಿ ಈ ಇಬ್ಬರೂ ನಾಯಕರಿಗೆ ಆದರೆ ರಾಜ ಹುಲಿಗೆ ಲಾಭ ಆಗುತ್ತೆ ಅಥವಾ ಹುಲಿಯಾಗೆ ಲಾಭ ಆಗುತ್ತೆ ಅಂತಹ ಒಂದು ಸಾಧ್ಯತೆ ಎದುರಾಗಬಹುದು ಕಾರಣ ಎರಡೂವರೆ ದಶಕಗಳ ಕಾಲದ ರಾಜಕಾರಣದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯ ತನಕ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಮೊಟ್ಟ ಮೊದಲ ಸಲ ಬಿ ಜೆ ಪಿ ನೂರ ಹತ್ತು ಸ್ಥಾನಗಳನ್ನು ಗೆದ್ದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಮೂರು ಆಪರೇಷನ್ಗಳಾದವು ಈ ಆಪರೇಷನ್ಗಳಿಗೆ ಕಾರಣ ಯಾರು ಯಡಿಯೂರಪ್ಪ ಅವರು ನಾಲ್ಕು ಸಲ ಸಿ ಎಂ ಆಗೋದಕ್ಕೆ ಕಾರಣ ಯಾರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಮಧ್ಯೆ ಕಾಂಗ್ರೆಸ್ ಗೆದ್ದು ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಐದು ವರ್ಷ ಸಿ ಎಂ ಆಗೋದಕ್ಕೆ ಕಾರಣ ಏನು ಈ ಎಲ್ಲದಕ್ಕೂ ಎರಡೂವರೆ ವರ್ಷಗಳ ರಾಜಕಾರಣದಲ್ಲಿ ಈ ದೈತ್ಯರಿಬ್ಬರ ಆಟ ಈ ದೈತ್ಯರಿಬ್ಬರ ಒಂದು ರಣತಂತ್ರ ಸೈಲೆಂಟಾಗಿ ವರ್ಕೌಟ್ ಆಗಿದೆ ಅದು ರಾಷ್ಟ್ರೀಯ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ಗಳಿಗೆ ಇವತ್ತು ಅರ್ಥವಾಗಿದೆ ಅದರಲ್ಲೂ ಮುಖ್ಯವಾಗಿ ಬಿ ಜೆ ಪಿ ಹೈಕಮಾಂಡ್ ಈ ಸಲ ಬೇರೆ ಪ್ಲಾನನ್ನು ಮಾಡಿದೆ ಸಿದ್ದರಾಮಯ್ಯ ಮತ್ತು ಬಿ ಎಸ್ ಯಡಿಯೂರಪ್ಪ ಅನ್ನುವಂತಹ ಜೋಡಿಯ ಮೇಲೆ ದೆಹಲಿಯ ಕಣ್ಣು ಬಿದ್ದಿದೆ ಇದಕ್ಕಿಂತಲೂ ವಿಶೇಷ ಅಂದರೆ ಬಿ ಜೆ ಪಿ ವಲಯದಲ್ಲಿ ಕೇಳಿ ಬರ್ತಿರೋ ಒಂದು ಸಂಗತಿ ಪ್ರಕಾರ ಸೀಕ್ರೆಟ್ ಏಜೆಂಟ್ ಒಬ್ರು ರಾಜ್ಯದಲ್ಲಿ ಬಂದು ಬೀಡುಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರ ನಡುವಿನ ಏನೆಲ್ಲ ಒಳಮೈತ್ರಿ ಅಥವಾ ಒಂದು ಸೀಕ್ರೆಟ್ ಗೇಮ್ ಆಗಬಹುದು ಅಂತಹ ಒಂದು ಸೂಕ್ಷ್ಮ ಕಂಡು ಕೂಡಲೇ ಒಂದು ವಾಸನೆ ಮೂಗಿಗೆ ಬಡಿದು ಕೂಡಲೇ ಅಂತಹ ವರದಿಯನ್ನು ಅಂತಹ ಸಂಗತಿಯನ್ನು ಅಂತಹ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಪ್ರತಿದಿನ ರಾತ್ರಿ ಒಂದು ರಿಪೋರ್ಟ್ ಡೆಹಲಿ ತಲುಪ್ತಿದೆ ಅಂದರೆ ಡೈಲಿ ಡೆಲ್ಲಿ ರಿಪೋರ್ಟ್ ಅನ್ನುವಂಥದ್ದು ಕರ್ನಾಟಕದಿಂದ ಹೋಗ್ತಿದೆ ಬೆಂಗಳೂರಿಂದ ಹೋಗ್ತಿದೆ ಯಾಕೆ ಆ ಸೀಕ್ರೆಟ್ ಏಜೆಂಟ್ ಯಾರು ಐದು ಕಾರಣಗಳಿಗೆ ಬಿ ಜೆ ಪಿ ಹೈಕಮಾಂಡ್ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವರ ಮೇಲೆ ಒಂದು ಕಣ್ಣಿಟ್ಟು ಹದ್ದಿನ ಕಣ್ಣಿಟ್ಟು ಸೀಕ್ರೆಟ್ ಏಜೆಂಟನ್ನು ಬಿಟ್ಟಿದ್ದಾರೆ ಅನ್ನೋ ಚರ್ಚೆ ನಡೀತಿದೆ ಕಾರಣ ಏನು ಐದು ಕಾರಣ ಕಾರಣ ಒಂದು ಇಬ್ರು ಕೂಡ ಸೆವೆಂಟಿ ಫೈವ್ ಪ್ಲಸ್ ಲೀಡರ್ಸ್ ಇಬ್ರೂ ಮಾಸ್ ಲೀಡರ್ಸ್ ಯಾಕೆ ಎಪ್ಪತ್ತೈದು ಪ್ಲಸ್ ರೀಸನ್ ಕೊಡಬೇಕಿದೆ ಅಂದರೆ ಬಿ ಜೆ ಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ ಎಪ್ಪತ್ತು ವರ್ಷ ಮೀರ್ದವರಿಗೆ ಯಾವುದೇ ಸ್ಥಾನಮಾನ ಪಕ್ಷದಲ್ಲೂ ಇಲ್ಲ ಸರ್ಕಾರದಲ್ಲೂ ಇಲ್ಲ ಅನ್ನುವಂಥದ್ದು ಒಂದು ವೇಳೆ ಕಟ್ಟರೂ ಕೂಡ ಅದನ್ನು ಪಕ್ಷದಲ್ಲಿ ಕೊಡ್ತಾರೆ ಆದರೆ ಎಪ್ಪತ್ತೊಂಬತ್ತು ವರ್ಷದ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮತ್ತೂ ಒಂದು ಸಲ ಅವಕಾಶ ಕೊಟ್ಟು ರಾಷ್ಟ್ರೀಯ ಸ್ಥಾನಮಾನವನ್ನು ಕೊಟ್ಟು ಸಂಸದೀಯ ಮಂಡಳಿಯಲ್ಲಿ ಮತ್ತು ಚುನಾವಣಾ ಸಮಿತಿಯಲ್ಲಿ ಅವರನ್ನು ಸದಸ್ಯರನ್ನಾಗಿ ಮಾಡಿರುವಂತಹ ಬಿ ಜೆ ಪಿ ಹೈಕಮಾಂಡ್ ಎಪ್ಪತ್ತೈದು ಪ್ಲಸ್ ಇರತಕ್ಕಂತಹ ಸಿದ್ದರಾಮಯ್ಯ ಅವರಿಂದ ಕಾಂಗ್ರೆಸ್ ಏನು ಲಾಭ ಪಡೆಯುತ್ತೋ ಅಂಥದ್ದೇ ಲಾಭವನ್ನು ನಾವು ಯಡಿಯೂರಪ್ಪ ಅವರಿಂದ ಪಡೆಯೋಣ ಇಲ್ಲದಿದ್ದರೆ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಬಿ ಜೆ ಪಿಯ ವಿರುದ್ಧ ನಿಂತುಕೊಳ್ಳುತ್ತೆ ಅಂಥದ್ದೊಂದು ಸವಾಲು ನಮ್ಗೆ ಯಾಕೆ ಅನ್ನೋ ಒಂದು ರೀತಿಯಲ್ಲಿ ಈ ಎಪ್ಪತ್ತೈದು ಪ್ಲಸ್ ಲೀಡರ್ಸ್ ಇದ್ದಾರಲ್ಲ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ನಾಯಕರಿದ್ದಾರಲ್ಲ ಈ ನಾಯಕರ ತಾಕತ್ತು ಅನುಭವದ ಎದುರು ಹೈಕಮಾಂಡ್ ಮಟ್ಟದ ನಾಯಕರು ಕೂಡ ಆಗಿ ಕಾಣಿಸ್ತಾರೆ ಯಾಕಂದರೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಮೆರೆತಿರಬಹುದು ಆದರೆ ಒಂದು ಪ್ರಾದೇಶಿಕ ನಾಯಕರಾಗಿ ಇವರ ತಾಕತ್ತು ಇವರ ವರ್ಚಸ್ಸು ಅವರನ್ನು ಮೀರಿಸೋ ರೀತಿಯಲ್ಲಿ ಇದೆ ಇದು ಬಹುಮುಖ್ಯ ಸಂಗತಿ ಮತ್ತು ಕಾರಣ ಎರಡು ಇಬ್ರೂ ಮಾಸ್ ಲೀಡರ್ ಇಬ್ಬರೂ ಕೂಡ ಒಂದು ಸಲ ಹೊರಗಡೆ ಬಂದು ಒಂದು ವೇದಿಕೆ ಹತ್ತಿ ನಿಂತರೆ ಕನಿಷ್ಠ ಹತ್ತರಿಂದ ಐವತ್ತು ಸಾವಿರ ಜನ ಬಂದು ನಿಲ್ಲುವಂತಹ ಒಂದು ವಾತಾವರಣ ರಾಜ್ಯದಲ್ಲಿದೆ ಸರಿಸುಮಾರು ಇಪ್ಪತ್ತರಿಂದ ಐವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಬಲ್ಲಂತಹ ತಾಕತ್ತು ಇಬ್ಬರೂ ನಾಯಕರಿಗಿದೆ ಗೆಲ್ಲಿಸುವಂತಹ ವಾತಾವರಣ ಪ್ರಭಾವ ಬೀರುವಂತಹ ತಾಕತ್ತು ಇಬ್ಬರೂ ನಾಯಕರಿಗಿದೆ ಇಂತಹ ಮಾಸ್ ಯಾಕಂದ್ರೆ ರಾಜ್ಯದಲ್ಲಿ ಇರೋದೇ ಮೂವರು ಮಾಸ್ ಲೀಡರು ಅದು ಎಚ್ ಡಿ ದೇವೇಗೌಡರು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಇಂತಹ ಮಾಸ್ ಲೀಡರ್ಗಳ ಬಗ್ಗೆ ಯಾವಾಗಲೂ ಕೂಡ ಜಾಗ್ರತೆಯಿಂದ ಇಡಬೇಕು ಅದರಲ್ಲೂ ಕೂಡ ದಕ್ಷಿಣದ ನಾಯಕರು ಹೈಕಮಾಂಡ್ಗಳನ್ನು ಗಿರ್ಗಿಟ್ಲೆ ಆಡಿಸಿರುವಂತಹ ಸಾಕಷ್ಟು ಚರಿತ್ರೆ ಇದೆ ಆಂಧ್ರ ಪ್ರದೇಶದಿಂದ ಹಿಡಿದು ತೆಲಂಗಾಣದಿಂದ ಹಿಡಿದು ತಮಿಳುನಾಡು ಕರ್ನಾಟಕ ಕೇರಳದಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳನ್ನು ಅಲ್ಲಿನ ಸ್ಥಳೀಯ ನಾಯಕರು ಗಿರ್ಗಿಟ್ಲೆ ಆಡಿಸಿದ್ದಾರೆ ಅಷ್ಟರ ಮಟ್ಟಿಗಿನ ತಾಕತ್ತು ಮತ್ತು ದಕ್ಷಿಣದ ನಾಯಕರ ಬಗ್ಗೆ ಒಂದು ಭಯ ಇರುತ್ತೆ ಇದು ಕಾರಣ ಎರಡನೇ ಕಾರಣ ಮೂರನೇ ಕಾರಣ ಎರಡೂವರೆ ದಶಕಗಳ ಮೈತ್ರಿ ಬಹುಪಾಲು ಜನ ಆರೋಪ ಮಾಡ್ತಾರೆ ಯಾಕೆ ನೂರ ಹತ್ತು ಸ್ಥಾನ ಗೆದ್ದಂತಹ ಬಿ ಜೆ ಪಿ ಆಪ್ರೇಷನ್ ಮಾಡ್ತು ಆಪ್ರೇಷನ್ ಮಾಡಿದ ತಕ್ಷಣ ಇಲ್ಲಿಂದ ಸಾಕಷ್ಟು ಶಾಸಕರು ಹೋದರು ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಮತ್ತೆ ಆಪ್ರೇಷನ್ ಆಗುತ್ತೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ ಹೀಗೆ ಎರಡು ಸಾವಿರದ ನಾಲ್ ಆರು ಎಂಟರ ಮಧ್ಯೆ ಎರಡನೇ ಟ್ವೆಂಟಿ ಟ್ವೆಂಟಿ ಸರ್ಕಾರ ಆದಮೇಲೆ ಏನು ರಾಜಕಾರಣ ಬದಲಾಯಿತು ಕರ್ನಾಟಕದಲ್ಲಿ ಜೆ ಡಿ ಎಸ್ ಕ್ರಮೇಣ ಕುಗ್ತಾ ಬಂತು ಕರ್ನಾಟಕದಲ್ಲಿ ಬಿ ಜೆ ಪಿ ಕ್ರಮೇಣ ಬೆಳೀತಾ ಬಂತು ಕರ್ನಾಟಕದಲ್ಲಿ ಅದಕ್ಕೆ ಕಾರಣ ಈ ದೈತ್ಯರ ನಡುವಿನ ಮೈತ್ರಿ ಒಳ ಮೈತ್ರಿ ಅನ್ನೋದನ್ನು ಜೆ ಡಿ ಎಸ್ನ ನಾಯಕರು ರಾಜಾರೋಷವಾಗಿ ಹೇಳ್ತಾರೆ ಇನ್ನು ಕಾರಣ ನಾಲ್ಕು ಹುಲಿಯ ಸೇಡು ಯಡಿಯೂರಪ್ಪ ಅವರು ಕೇಳಿದ್ರು ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರದ ಗದ್ದುಗೆಗೆ ತಂದು ಕೂರಿಸಿದಂತಹ ನನಗೆ ಎಂ ಸ್ಥಾನದಿಂದ ಇಳಿ ಅಂದಾಗ ನಾನು ಇಳಿತೀನಿ ಆದರೆ ನನ್ನ ಮಗ ವಿಜಯೇಂದ್ರ ಅವರಿಗೆ ನೀವೇನು ಕೊಡ್ತೀರಾ ಅವರ ಭವಿಷ್ಯ ರೂಪಿಸೋದು ಹೇಗೆ ಅಂತ ನಿಮ್ಮ ಮಗನ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿ ನಮ್ಮದು ಅನ್ನೋ ಭರವಸೆಯನ್ನು ಕೊಟ್ಟು ಸುಳ್ಳಾಗಿಸಿದಂತಹ ಹೈಕಮಾಂಡ್ ವಿರುದ್ಧ ಸೇಡು ತೀರಿಸಿಕೊಳ್ಳುವಂತಹ ತವಕದಲ್ಲಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಿದೆ ಆ ಭಯವೂ ಕೂಡ ಇದೆ ಇನ್ನು ಐದನೇ ಕಾರಣ ವಿಜಯೇಂದ್ರ ಅವರ ಕನಸನ್ನು ನನಸು ಮಾಡುವಂಥದ್ದು ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರು ಕೂಡ ಅಪ್ಪನ ರೀತಿಯಲ್ಲಿ ಮಾಸ್ ಲೀಡರ್ ಆಗಬೇಕು ರಾಜ್ಯದ ಅತ್ಯುನ್ನತ ಸ್ಥಾನದಲ್ಲಿ ಬಂದು ಕೂರಬೇಕು ರಾಜ್ಯಾಧ್ಯಕ್ಷ ಸ್ಥಾನ ಸಿಗಲಿ ಡಿ ಸಿ ಎಂ ಪೋಸ್ಟ್ ಸಿಗಲಿ ಅದೃಷ್ಟ ಕುಲಾಯಿಸಿ ಸಿ ಎಂ ಪೋಸ್ಟೇ ಸಿಗಲಿ ಒಟ್ಟಿನಲ್ಲಿ ಅಂಥದ್ದೊಂದು ಅವಕಾಶವನ್ನು ವಾತಾವರಣವನ್ನು ಅದೃಷ್ಟವನ್ನು ಅದೃಷ್ಟದ ಬಾಗಿಲನ್ನು ತೆಗೆಯೋದಕ್ಕೆ ಯಡಿಯೂರಪ್ಪ ಅವರು ಎಲ್ಲ ರೀತಿಯ ಪ್ರಯೋಗ ಮತ್ತು ಕೆಲಸಗಳನ್ನು ಮಾಡೋರಿದ್ದಾರೆ ಆ ಕಾರಣಕ್ಕೋಸ್ಕರನೇ ಚುನಾವಣೆಯಲ್ಲಿ ಮೆಜಾರಿಟಿ ಬಂದರೆ ಬಿ ಜೆ ಪಿಯ ಬೇರೊಬ್ಬ ನಾಯಕರು ದೆಹಲಿಯಿಂದ ಬಂದು ಕೂತು ಸಿ ಎಮ್ ಆಗಿಬಿಡ್ತಾರೆ ಬದಲಿಗೆ ಅತಂತ್ರ ಸ್ಥಿತಿ ನಿರ್ಮಾಣವಾದರೆ ವಿಜಯೇಂದ್ರ ಅವರಿಗೆ ಬೇರೆ ಸ್ಥಾನಮಾನ ಸಿಗುವಂತಹ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗುತ್ತೆ ಅಂತ ಸಂದರ್ಭದಲ್ಲಿ ಈ ದೈತ್ಯರ ನಡುವೆ ಯಾವ ರೀತಿಯಲ್ಲಿ ಬೇಕಾದರೂ ಒಂದು ಮೈತ್ರಿ ನಡಿಬಹುದು ಅನ್ನುವಂತಹ ಚರ್ಚೆ ಇರುವ ಸಂದರ್ಭದಲ್ಲೇ ಈ ದೈತ್ಯರ ಮೇಲೆ ದೆಹಲಿಯ ಹದ್ದಿನ ಕಣ್ಣು ಇದೆ ಸೀಕ್ರೆಟ್ ಏಜೆಂಟ್ ಒಬ್ರು ಇಲ್ಲಿಂದ ಡೈಲಿ ರಿಪೋರ್ಟನ್ನು ಕೊಡ್ತಿದ್ದಾರೆ ಇಬ್ಬರ ನಡುವೆ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನುವಂಥದ್ದು ನಿಜಕ್ಕೂ ಇಂತಹ ಒಂದು ಬೆಳವಣಿಗೆ ಬಿ ಜೆ ಪಿಯ ಪಾಲಿಗೆ ಯಾವ ಸಂದೇಶ ರವಾನಿಸ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ಯಾವ ಸ್ಥಾನ ಪಡಿಬಹುದು ಈ ದೈತ್ಯರು ನಿಜಕ್ಕೂ ಒಳಗೊಂದು ಗೇಮ್ ನಡೆಸ್ತಿದ್ದಾರಾ ಸೀಕ್ರೆಟ್ ಏಜೆಂಟ್ ಮೂಲಕ ತೆಗೆದುಕೊಳ್ಳುವ ರಿಪೋರ್ಟ್ಗಳ ಮೂಲಕ ಪ್ರಾದೇಶಿಕ ನಾಯಕರನ್ನು ಪ್ರಭಾವಿ ನಾಯಕರನ್ನು ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೆ ಕಾಣುತ್ತೆ